प्रिय विद्यार्थिगळे नाव मैथमेटिक्स पार्ट फर्स्ट रल्ली ಒಂಬತ್ತನೆಯ ವರ್ಗದ ಚಾಪ್ಟರ್ ಸೆಕೆಂಡ್ ವಾಸ್ತವ ಸಂಖ್ಯೆಗಳು ಅಂದ್ರೆ ರಿಯಲ್ ನಂಬರ್ಸ್ ಈ ಪಾಠದ ಕೆಲವು ಭಾಗವನ್ನ ನಾವು ಈಗಾಗಲೇ ನೋಡಿರುವೆವು ಮಕ್ಕಳೇ ಈಗ ಈ ಪಾಠದ ಮುಂದಿನ ಭಾಗ ಅಂದ್ರೆ ಕರಣಿಗಳು ಇಲ್ಲಿ ಕರಣಿ ಈ ಶಬ್ದದ ಅರ್ಥ ಅಂದ್ರೆ ಸರ್ಡ್ಸ್ ಕರಣಿಗಳು ಎಂದರೆ ನಾವು ಈಗಾಗಲೇ ಹಿಂದಿನ ವರ್ಗದಲ್ಲಿ ಕಲಿತಂತ ವರ್ಗಮೂಲ ಚಿಹ್ನೆಯನ್ನ ನೋಡಿರುವೆವು ಆ ವರ್ಗಮೂಲ ಚಿಹ್ನೆಯ ಉಪಯೋಗವೇ ನಾವು ಇಲ್ಲಿ ಕರಣಿಯ ಚಿಹ್ನೆಯನ್ನಾಗಿ ಉಪಯೋಗ ಮಾಡುವರಿದ್ದೇವೆ ಮಕ್ಕಳೇ ನೋಡಿ ಇಲ್ಲಿ ಕರಣಿ ಅಂದ್ರೆ ಏನು ಹಾಗಾದ್ರೆ ಎನ್ ಇದು ನೈಸರ್ಗಿಕ ಸಂಖ್ಯೆ ಇತ್ತು ಎನ್ ಅನ್ನುವಂತ ಸಂಖ್ಯೆ ನೈಸರ್ಗಿಕ ಸಂಖ್ಯೆ ಇತ್ತು ಎನ್ ಇಸ್ ನಾಟ್ ಈಕ್ವಲ್ ಟು 1 ಹಾಗಾದ್ರೆ ಇದನ್ನ ಈಗಲೂ ಹೇಳಕ್ಕೆ ಬರುತ್ತೆ ನೋಡಿ ಎನ್ ಇದು ಪೂರ್ಣಾಂಕ ಸಂಖ್ಯೆಯಾಗಿದ್ದು ಅಂದ್ರೆ ಪೂರ್ಣ ಸಂಖ್ಯೆಯಾಗಿದ್ದು ಎನ್ ಇದು ಪೂರ್ಣ ಸಂಖ್ಯೆಯಾಗಿದ್ದು ಎನ್ ಇದು ಒಂದಕ್ಕಿಂತ ದೊಡ್ಡ ಪೂರ್ಣ ಸಂಖ್ಯೆಯಾಗಿರುತ್ತದೆ ಆಗ ಎನ್ ಇದು ನಾವು ನೈಸರ್ಗಿಕ ಎಂದು ಕೂಡ ಹೇಳಬಹುದು ಮಕ್ಕಳೇ ನೋಡಿ ಇದು ಒಂದೇ ಇದಕ್ಕ ಎನ್ ಇದು ನೈಸರ್ಗಿಕ ಸಂಖ್ಯೆ ಇದ್ದು ಎನ್ ಇಸ್ ನಾಟ್ ಈಕ್ವಲ್ ಟು 1 ಎ ಇದು ಧನ ವಾಸ್ತವ ಸಂಖ್ಯೆ ಇದ್ದು ಎ ಒಂದು ವೇಳೆ ಧನ ವಾಸ್ತವ ಸಂಖ್ಯೆಯಾಗಿದ್ರೆ x rest to n is equal to a ಅಥವಾ ಇಲ್ಲಿ nth root of a ಇದು ಕರಣಿ ಇದೆ ಎನ್ನುವರು ಇಲ್ಲಿ ಮಕ್ಕಳೇ ಒಂದು ಗಮನದಲ್ಲಿ ಇರಬೇಕು ನಾವು ಇಲ್ಲಿ ಕರಣಿಯನ್ನ ಗುರುತಿಸಬೇಕಾಗಿದ್ರೆ ಈ ರೀತಿ nth root of a ಈ ರೂಪದಲ್ಲಿರುವಂತಹವುಗಳಿಗೆ ನಾವು ಕರಣಿ ಎಂದು ಕರೆಯುವರಿದ್ದೇವೆ ಇಲ್ಲಿ n ಅನ್ನುವಂಥದ್ದು n is not equal to 1 ಅಂದ್ರೆ ಇದು ಒಂದು ಪೂರ್ಣ ಸಂಖ್ಯೆಯಾಗಿದ್ದು ಒಂದಕ್ಕಿಂತ ದೊಡ್ಡ ಪೂರ್ಣ ಸಂಖ್ಯೆ ಇದೆ ಎಂದನ್ನು ಕೂಡ ಹೇಳಬಹುದು ಅಥವಾ ಎನ್ ಇದು ನೈಸರ್ಗಿಕ ಸಂಖ್ಯೆಯಾಗಿದ್ದು ಎನ್ ಇಸ್ ನಾಟ್ ಈಕ್ವಲ್ ಟು 1 ಆನಂತರ ಇಲ್ಲಿ ಎ ಇದು ಧನ ವಾಸ್ತವ ಸಂಖ್ಯೆಯಾಗಿದ್ರೆ ಎ ಇದು ಏನಿರಬೇಕಲ್ಲೇ ಧನ ವಾಸ್ತವ ಸಂಖ್ಯೆ ಹಾಗಾಗಿ ಎಂತ್ ರೂಟ್ ಆಫ್ ಎ ಅನ್ನುವಂತಹ ಪೂರ್ಣ ಸಂಖ್ಯೆ ಒಂದು ಅಪರಿಮೇಯ ಸಂಖ್ಯೆಯಾಗಿದ್ರೆ ಇದು ಪೂರ್ಣ ಅಪರಿಮೇಯ ಸಂಖ್ಯೆಯಾಗಿದ್ರೆ ಆಗ nth root of a ಇದು ಕರಣಿ ಇದೆ ಎನ್ನುವರು ಇದು ಗೊತ್ತಾಗುತ್ತೆ ನೋಡಿ n ಇದು ನೈಸರ್ಗಿಕ ಸಂಖ್ಯೆ ಇದ್ದು n is not equal to 1 ಇದು ಮೊದಲನೇ ಕಂಡೀಷನ್ ಇದರೊಳಗೆ ಆನಂತರ a ಇದು ಧನ ವಾಸ್ತವ ಸಂಖ್ಯೆ ಆಗಿರಬೇಕು ಇಲ್ಲಿ ಋಣ ಸಂಖ್ಯೆ ಇರಕೂಡದು ಆನಂತರ ಇಲ್ಲಿ ಪೂರ್ಣ ಇದು nth root of a ಅನ್ನುವಂಥದ್ದು ಒಂದು ಅಪರಿಮೇಯ ಸಂಖ್ಯೆ ಆಗಿದ್ರೆ ಆಗ ಈ nth root of a ಇದು ಕರಣಿ ಇದೆ ಎನ್ನುವರು ಹಾಗಾಗಿ nth root of a ಇದು ಕರಣಿಸ್ಥ ಸಂಖ್ಯೆ ಇದಕ್ಕೆ ಏನ್ ಕರಿಬೇಕು ಇದಕ್ಕ ಕರಣಿಸ್ಥ ಸಂಖ್ಯೆ ಇದ್ರೆ ಈ ಚಿಹ್ನೆಗೆ ಕರಣಿ ಚಿಹ್ನೆ ಇದಕ್ಕೆ ರೆಡಿಕಲ್ ಸೈನ್ ಅದಕ್ಕೆ ನಾವು ವರ್ಗಮೂಲ ಚಿಹ್ನೆ ಎಂದು ಬಳಸಿರುವ ಈಗಾಗಲೇ ಅದಕ್ಕೆ ರೆಡಿಕಲ್ ಸೈನ್ ಎಂದು ಕೂಡ ಕರೆಯುತ್ತಾರೆ ಆನಂತರ ಇಲ್ಲಿ ನಮಗೆ ಗುರುತಿಸುವಾಗ ಮಕ್ಕಳೇ ಸರಿಯಾಗಿ ಗಮನದಲ್ಲಿರಲಿ ಎನ್ ಇದಕ್ಕೆ ಕರಣಿ ಕ್ರಮ ಎಂದು ಕರೆಯಬೇಕು ಅಂದ್ರೆ ಎನ್ ಈ ಸಂಖ್ಯೆಗೆ ಕರಣಿಕ್ರಮ ಆರ್ಡರ್ ಆಫ್ ದಿ ಸರ್ಡ್ ಆನಂತರ ಎ ಇದು ಕರಣಿಸ್ಥ ಸಂಖ್ಯೆ ರೆಡಿಕ್ಯಾಂಡ್ ಎ ಇದಕ್ಕೆ ಕರಣಿಸ್ಥ ಸಂಖ್ಯೆ ಮತ್ತು ಎನ್ ಇದು ಕರಣಿಕ್ರಮ ಎಂದು ಕರೆಯುತ್ತಾರೆ ಈ ರೀತಿ ಕರಣಿಯನ್ನ ಗುರುತಿಸಬೇಕಾಗಿದ್ರೆ ಇದು ಕರಣಿ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ನಮಗೆ ಗುರುತಿಸಲು ಕೂಡ ಬರಬೇಕು ಈಗ ನೋಡಿ ಒಂದು ನೋಡೋಣ ಮಕ್ಕಳಿಗೆ ಕ್ಯೂಬ್ ರೂಟ್ ಆಫ್ 7 ಇಲ್ಲಿ ನೋಡಿ ಇಲ್ಲಿ 3 ಅನ್ನುವಂಥದ್ದು ಒಂದಕ್ಕಿಂತ ದೊಡ್ಡ ನೈಸರ್ಗಿಕ ಸಂಖ್ಯೆ ಇದೆ ಇಲ್ಲಿ ಎನ್ ಈಕ್ವಲ್ ಟು 3 ಎನ್ ಇಸ್ ಈಕ್ವಲ್ ಟು 3 ಇದೆ ಆನಂತರ ಎ ಈಕ್ವಲ್ ಟು ಎಷ್ಟಿದೆ ಎ ಈಕ್ವಲ್ ಟು 7 ಈ ರೀತಿ ಇದೆ ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 7 ಅನ್ನುವಂಥದ್ದು ಇದು ಒಂದು ಅಪರಿಮೇಯ ಸಂಖ್ಯೆ ಇದೆ ನಮಗೆ ಇದು ಗೊತ್ತಿರಬೇಕು ಕ್ಯೂಬ್ ರೂಟ್ ಆಫ್ 7 ಅಪರಿಮೇಯ ಅಪರಿಮೇಯ ಸಂಖ್ಯೆ ಹಾಗಾದ್ರೆ ಈಗ ನೋಡಿ ಕ್ಯೂಬ್ ರೂಟ್ ಆಫ್ 7 ಇಲ್ಲಿ ಎನ್ ಈಕ್ವಲ್ ಟು 3 ಎ ಈಕ್ವಲ್ ಟು 7
ಹಾಗೂ ಕ್ಯೂಬ್ ರೂಟ್ ಆಫ್ ಸೆವೆನ್ ಇದೊಂದು ಅಪರಿಮೇಯ ಸಂಖ್ಯೆ ಇದ್ರೆ ಆಗ ನಾವು ಇದಕ್ಕೆ ಕರಣಿ ಎಂದು ಕರೆಯುವರಿದ್ದೇವೆ ಮಕ್ಕಳೇ. ಈ ರೀತಿ ಇದ್ರೆ ಇದಕ್ಕೆ ಕರಣಿ ಎಂದು ಕರೆಯಬೇಕು. ಒಂದು ವೇಳೆ ಇದನ್ನ ಹೀಗಿದ್ರೆ ಕ್ಯೂಬ್ ರೂಟ್ ಆಫ್ 27 ಇಲ್ಲಿ ಎನ್ ಈಕ್ವಲ್ ಟು ಪುನಃ 3 ಇದೆ, ಎ ಈಕ್ವಲ್ ಟು 27 ಇದೆ. ಹಾಗಾದ್ರೆ ನಾವು ಒಂದು ವೇಳೆ ಘನಮೂಲವನ್ನು ತೆಗೆದ್ರೆ ಇದರ ಘನಮೂಲ ಕ್ಯೂಬ್ ರೂಟ್ ಆಫ್ 27 ಈಕ್ವಲ್ ಟು 3 ಆಗುತ್ತೆ. ಹಾಗಾದ್ರೆ ಇಲ್ಲಿ ಕ್ಯೂಬ್ ರೂಟ್ ಆಫ್ 27 ಇದ್ದದ್ದು ಅಪರಿಮೇಯ ಸಂಖ್ಯೆ ಇಲ್ಲ, ಆದ್ದರಿಂದ ಕೊಟ್ಟ ಸಂಖ್ಯೆ ಇದು ಕರ್ಣಿ ಇರುವುದಿಲ್ಲ ಎಂದು ಹೇಳಬೇಕಾಗುತ್ತೆ. ಈ ರೀತಿ ತಾವು ಇಂಥವುಗಳನ್ನ ಗುರುತಿಸಿ ಮಕ್ಕಳೇ. ಇಲ್ಲಿ ನಾವೀಗ ಕರ್ಣಿಗಳ ಸುಲಭ ರೂಪವನ್ನ ನೋಡೋಣ. ಕರ್ಣಿಗಳ ಸುಲಭ ರೂಪ, ಇಲ್ಲಿ ಕರ್ಣಿಗಳಿಗೆ ಸುಲಭ ರೂಪವನ್ನ ಕೊಡುವಾಗ ಒಂದು ಉದಾಹರಣೆ ನೋಡಿ ಮಕ್ಕಳೇ. ಇಲ್ಲಿ ನಾವು ಯಾವ ರೀತಿ ಕರ್ಣಿಯನ್ನ ಸುಲಭವಾಗಿ ಬರೀಲಿಕ್ಕೆ ಬರುತ್ತೆ ಎಂದು, ರೂಟ್ 48 ಇದು ಒಂದು ಕರ್ಣಿ ಇದೆ. ಏಕೆಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ವರ್ಗಮೂಲ ಚಿಹ್ನೆಯಲ್ಲಿ, ಈ ವರ್ಗಮೂಲ ಚಿಹ್ನೆಯಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟಿರುತ್ತೆ ಇಲ್ಲಿ 2, ಅದಕ್ಕೆ ಇಲ್ಲಿ ವರ್ಗಮೂಲ ಇದೆ. ಆದ್ದರಿಂದ ಎನ್ ಈಸ್ ನಾಟ್ ಈಕ್ವಲ್ ಟು 1 ಇರಬಾರದು, ಆದ್ದರಿಂದ ಇದು 2 ಇದೆ. ಹಾಗಾದ್ರೆ ಇಲ್ಲಿ ಕರ್ಣಿ ಕ್ರಮ ಎಷ್ಟಿದೆ, ಇಲ್ಲಿ ಕರ್ಣಿ ಕ್ರಮ 2, ಅಂದ್ರೆ ಈ ಕರ್ಣಿಸ್ಥ ಸಂಖ್ಯೆ 48 ಇದೆ. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯಬೇಕಾಗಿದ್ರೆ ನಾವು ಇದನ್ನ ಭಾಗವನ್ನ ಮಾಡೋಣ. ಮೊದಲಿಗೆ 16 ಮೂರಲೆ 16 ಇಂಟು 3 ಆಗುತ್ತೆ. ಹಾಗಾದ್ರೆ ಇವುಗಳನ್ನ ಈ ರೂಪದಲ್ಲಿ ಬರೆಯಲು ಬರುತ್ತದೆ ನೋಡಿ, ರೂಟ್ 16 ಇಂಟು ರೂಟ್ 3. ಇಲ್ಲಿ ರೂಟ್ 16 ಅಂದ್ರೆ 16 ವರ್ಗಮೂಲ 4, ರೂಟ್ 3. ಹಾಗಾದ್ರೆ ಇಲ್ಲಿ ನಾವು 4√3 ಎಂದು ಬರೆದಿರುವ ಈ ಕರ್ಣಿಯನ್ನ ಈ ರೀತಿ ಸುಲಭಗೊಳಿಸಬೇಕು. ಇದಕ್ಕೆ ಕರ್ಣಿಯ ಸುಲಭ ರೂಪ ಎಂದು ಕರೆಯುವರು. ಇಂಥ ಒಂದು ಉದಾಹರಣೆಯನ್ನು ಕೂಡ ತಾವು ಮಕ್ಕಳೇ ನೋಡಬಹುದು. ಒಂದು ಉದಾಹರಣೆ ನೋಡೋಣವೇ. ಇಲ್ಲಿ ಕರ್ಣಿಯನ್ನ ಸುಲಭ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ನೋಡಿ. ಇಲ್ಲಿ ಎರಡನೇದಾಗಿ ರೂಟ್ 250 ಹೇಗೆ ಬರೀತೀರಾ? ಇಲ್ಲಿ ನಾವು 250 ಮೊದಲಿಗೆ 250 ಭಾಗವನ್ನ ಬರೆಯುವಾಗ ಇಲ್ಲಿ 125 ಇಂಟು 2 ಅನ್ಬಹುದು. 125 ಇಂಟು 2 ಅಂದ್ರೆ 250. ಪುನಃ ಇಲ್ಲಿ 25 ಇಂಟು 5 ಇಂಟು 2 ಎನ್ನಬಹುದು. 125 125 ಎರಡಲೆ 200 250. ಪುನಃ ಇಲ್ಲಿ ರೂಟ್ 25 ಇಂಟು ರೂಟ್ 10 ಎಂದು ಕೂಡ ಬರೆಯಲು ಬರುತ್ತೆ. ಆ ನಂತರ ಇಲ್ಲಿ 5√10 ಈ ರೀತಿ ಸುಲಭಗೊಳಿಸಬೇಕಾಗುತ್ತೆ ಮಕ್ಕಳೇ. ಇಂಥವುಗಳನ್ನ ತಾವು ಸುಲಭ ರೂಪದಲ್ಲಿ ಬರೆಯಿರಿ. ಈಗ ಒಂದೇ ತರಹದ ಕರ್ಣಿಗಳನ್ನ ನೋಡೋಣ. ಒಂದೇ ತರಹದ ಕರಣಿ ಇಲ್ಲಿ ಒಂದೇ ತರಹದ ಎಂದರೆ ನಾವು ಎರಡು ಕರ್ಣಿಗಳು ಒಂದೇ ತರಹದ ಕರ್ಣಿಗಳು ಸಲುವಾಗಿ ಅನುಕ್ರಮವಾಗಿ ಅವುಗಳ ಕ್ರಮ ಸಮಾನವಾಗಿರಬೇಕು ಮತ್ತು ಅದರಂತೆ ಕರ್ಣಿಸಿದ ಸಂಖ್ಯೆಯು ಸಮಾನವಾಗಿರುವುದಕ್ಕೆ ನಾವು ಅವುಗಳಿಗೆ ಒಂದೇ ಜಾತಿಯ ಅಥವಾ ಒಂದೇ ಜಾತಿಯ ಅಥವಾ ಸಜಾತಿಯ ಕರ್ಣಿಗಳು ಎಂದು ಕೂಡ ಕರೆಯುತ್ತೇವೆ. ನೋಡಿ ಮಕ್ಕಳ, ಇಲ್ಲಿ ಪಿ ಮತ್ತು ಕ್ಯೂ
ಅಥವಾ ಪಿ ಮತ್ತು ಕ್ಯೂ ಅನ್ನುವಂತಹ ಎರಡು ಸಂಖ್ಯೆಗಳಿಗೆ ನಾವು ಪಿ ಮತ್ತು ಕ್ಯೂ ಎರಡು ಪರಿಮೇಯ ಸಂಖ್ಯೆಗಳಾಗಿದ್ರೆ ಇಲ್ಲಿ ಪಿ ಮತ್ತು ಕ್ಯೂ ಎನ್ನುವಂತಹ ಎರಡು ಪರಿಮೇಯ ಸಂಖ್ಯೆಗಳನ್ನ ಯಾವ ರೀತಿ ಬರಲಿ ಬರುತ್ತೆ ನೋಡಿ ಪಿ ರೂಟ್ ಎ ಮತ್ತು ಕ್ಯೂ ರೂಟ್ ಎ ಈ ರೂಪದಲ್ಲಿ ಕಾಣುತ್ತಿದ್ರೆ ಪಿ ಮತ್ತು ಕ್ಯೂ ಎರಡು ಪರಿಮೇಯ ಸಂಖ್ಯೆಗಳಾಗಿದ್ರೆ ಅದನ್ನ ಪಿ ರೂಟ್ ಎ ಮತ್ತು ಕ್ಯೂ ರೂಟ್ ಎ ಹೀಗೆ ಬರೆದರೆ ಇವುಗಳಿಗೆ ಒಂದೇ ತರಹದ ಅಥವಾ ಸಜಾತೀಯ ಕರಣಿಗಳು ಎಂದು ಕರೆಯುವರು ಇಲ್ಲಿ ನಾವು ಇವುಗಳನ್ನ ನಾವು ಇಲ್ಲಿ ರೂಟ್ ಟೂ ರೂಟ್ ತ್ರೀ ಇಂತಹ ಸಜಾತಿ ಯಾವ ರೀತಿ ಬರಿತೇವೆ ನೋಡಿ ನಾವಿಲ್ಲಿ ರೂಟ್ ಟೂ ಮೈನಸ್ ಒನ್ ಅಪಾನ್ ಟೂ ರೂಟ್ ಟೂ ತ್ರೀ ರೂಟ್ ಟೂ ಫೈವ್ ರೂಟ್ ಟೂ ಇವುಗಳಿಗೆ ಈ ರೀತಿ ಒಂದೇ ತರಹ ಇರುವಂತಹ ಇವುಗಳಿಗೆ ಸಜಾತೀಕರಣಿಗಳು ಎಂದು ಕೂಡ ಇವುಗಳಿಗೆ ಕರೆಯುತ್ತಾರೆ ಇಂತಹ ಕರಣಿಗಳಿಗೆ ಸಜಾತಿ ಅಥವಾ ಒಂದೇ ತರಹದ ಸಿಮಿಲರ್ ಸರ್ವ್ಸ್ ಎಂದು ಕೂಡ ಕರೆಯಬಹುದು ಮಕ್ಕಳೇ ಈಗ ನಾವು ಕರಣಿಗಳ ಹೋಲಿಕೆ ಅಥವಾ ಕರಣಿಗಳ ತುಲನೆ ಯಾವ ರೀತಿ ಮಾಡ್ತೇವೆ ಎಂಬುದನ್ನು ನೋಡೋಣ ಕರಣಿಗಳ ಹೋಲಿಕೆ ಯಾವುದೇ ಎರಡು ಕರಣಿಗಳ ಚಿಕ್ಕದು ದೊಡ್ಡದು ಎನ್ಬೇಕಾಗಿದ್ರೆ ನಮಗೆ ಹೀಗೆ ಗೊತ್ತಿರುವಂತಹದ್ದು ನೋಡಿ ಎ ಕಾಮ ಬಿ ಕಾಮ ಕೆ ಇವು ವಾಸ್ತವ ಸಂಖ್ಯೆಗಳಾಗಿದ್ರೆ ಅಥವಾ ಧನ ವಾಸ್ತವ ಸಂಖ್ಯೆಗಳಾಗಿದ್ರೆ ಎ ಈಸ್ ಲೆಸ್ ದನ್ ಬಿ ಇದ್ದರೆ ಎಕೆ ಈಸ್ ಲೆಸ್ ದನ್ ಬಿ ಕೆ ಅಂದ್ರೆ ನಾವು ಇದನ್ನ ಈ ರೀತಿಯೂ ಕೂಡ ಬರೆಯಬಹುದು ನೋಡಿ ದೇರ್ ಫೋರ್ ಎ ಸ್ಕ್ವೇರ್ ಈಸ್ ಲೆಸ್ ದನ್ ಎ ಇಂಟು ಬಿ ಈಸ್ ಲೆಸ್ ದನ್ ಬಿ ಸ್ಕ್ವೇರ್ ಹೀಗೆ ಎ ಅದರಂತೆ ಎ ಈಸ್ ಲೆಸ್ ದನ್ ಬಿ ಇದ್ರೆ ನಾವು ಎ ಸ್ಕ್ವೇರ್ ಅದರಂತೆ ಎ ಈಸ್ ಲೆಸ್ ದನ್ ಬಿ ಇದ್ರೆ ಅಂದ್ರೆ ಎ ಸ್ಕ್ವೇರ್ ಈಸ್ ಬಿ ಸ್ಕ್ವೇರ್ ಎ ಈಸ್ ಲೆಸ್ ದನ್ ಬಿ ಅಂದ್ರೆ ಎ ಈಸ್ ಲೆಸ್ ದನ್ ಬಿ ಇದ್ದರೆ ಎ ಸ್ಕ್ವೇರ್ ಈಸ್ ಲೆಸ್ ದನ್ ಬಿ ಸ್ಕ್ವೇರ್ ಹೀಗೆ ನಮಗೆ ಇಲ್ಲಿವರೆಗೆ ಗೊತ್ತಿರುವಂತದ್ದು ಮಕ್ಕಳೇ ಇಲ್ಲಿ ಕರಣಿಗಳ ಹೋಲಿಕೆಯನ್ನು ಯಾವ ರೀತಿ ಮಾಡಬೇಕಾಗಾದ್ರೆ ಕರಣಿಗಳ ಹೋಲಿಕೆಯನ್ನು ಮಾಡುವಾಗ ಅವುಗಳ ಕರ್ಣಿಸ್ಥ ಸಂಖ್ಯೆಗಳನ್ನ ದೊಡ್ಡದು ಸಣ್ಣದು ಮತ್ತು ಕರಣಿಗಳ ಕ್ರಮಗಳು ಉದಾಹರಣೆಗಾಗಿ ನೋಡಿ ನಾವಿಲ್ಲಿ ಫೋರ್ ಮತ್ತು ಫೈವ್ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಫೋರ್ ಈಸ್ ಲೆಸ್ ದನ್ ಫೈವ್ ಒಂದು ವೇಳೆ ಇದರ ವರ್ಗ ಮಾಡಿದ್ರೆ ಫೋರ್ ಸ್ಕ್ವೇರ್ ಈಸ್ ಲೆಸ್ ದೆನ್ ಫೈವ್ ಸ್ಕ್ವೇರ್ ಆಗುತ್ತೆ ಯಾಕಂದ್ರೆ ಸಿಕ್ಸ್ಟೀನ್ ಈಸ್ ಲೆಸ್ ದೆನ್ ಟ್ವೆಂಟಿ ಫೈವ್ ಈ ರೀತಿ ನಾವು ಇದನ್ನ ತೋರಿಸಬಹುದು ಅದೇ ರೀತಿಯಾಗಿ ಈ ನಿಯಮ ಇದನ್ನೇ ಒಂದು ವೇಳೆ ಕರ್ಣಿಸ್ಥ ಸಂಖ್ಯೆಯ ರೂಪದಲ್ಲಿ ನಾವು ಒಂದು ವೇಳೆ ಇವುಗಳನ್ನ ಕರ್ಣಿ ರೂಪದಲ್ಲಿ ಬರೆಯಲು ಪ್ರಯತ್ನ ಮಾಡೋಣ ನೋಡಿ ಫೈವ್ ಮತ್ತು ಸೆವೆನ್ ಎರಡು ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ ಫೈವ್ ಈಸ್ ಲೆಸ್ ದೆನ್ ಸೆವೆನ್ ಸರಿ ಇದೆ ಈಗ ನೋಡಿ ಕರ್ಣಿ ಸಂಖ್ಯೆ ಇದನ್ನೇ ರೂಟ್ ಫೈವ್ ಮತ್ತು ರೂಟ್ ಸೆವೆನ್ ಈ ಎರಡು ಕರ್ಣಿಗಳ ಹೋಲಿಕೆ ಮಾಡಿರಿ ಅಂದ್ರೆ ಇವುಗಳಲ್ಲಿ ಯಾವುದು ದೊಡ್ಡದು ಮತ್ತು ಯಾವುದು ಸಣ್ಣದಿದೆ ನೋಡಿ ಎಂದಾಗ ನಾವಿಲ್ಲಿ ಐದು ಮತ್ತು ಏಳು ಗೊತ್ತಿರುವಂತದ್ದು ಐದು ಚಿಕ್ಕದಿದೆ ಏಳಕ್ಕಿಂತಲೂ ಇಲ್ಲಿ ಕರ್ಣಿ ಕ್ರಮಗಳು ಎರಡು ಸಮಾನವಾಗಿವೆಯೇ ಎಂಬುದನ್ನು ನೋಡಬೇಕು ಆವಾಗ ರೂಟ್ ಫೈವ್ ಈಸ್ ಲೆಸ್ ದೆನ್ ರೂಟ್ ಸೆವೆನ್ ಎಂದು ಹೇಳಬೇಕಾಗುತ್ತೆ ಈ ರೀತಿ ಕರ್ಣಿಗಳ ಹೋಲಿಕೆಯನ್ನ ನಾವು ಮಾಡೋಣ ಒಂದು ಉದಾಹರಣೆ ನೋಡೋಣ ಸಿಕ್ಸ್ ರೂಟ್ ಟೂ ಮತ್ತು ಫೈವ್ ರೂಟ್ ಫೈವ್ ಸಿಕ್ಸ್ ರೂಟ್ ಟೂ ಫೈವ್ ರೂಟ್ ಫೈವ್ ಇಲ್ಲಿ ಕರಣಿಯನ್ನ ಕೊಡಲಾಗಿದೆ ಇವುಗಳಲ್ಲಿ ಯಾವುದು ದೊಡ್ಡದು ಮತ್ತು ಯಾವುದು ಚಿಕ್ಕದು ಹೇಗೆ ಹೇಳುವುದು ಮೊದಲಿಗೆ ಇಲ್ಲಿ ಕರಣಿಯನ್ನ ಈ ಕೊಟ್ಟಂತ ಕರಣಿಯನ್ನ ಸುಲಭ ರೂಪದಲ್ಲಿ ಕೊಟ್ಟು ಮಾಡಿದ್ದ ಕರಣಿಯನ್ನ ಮೊದಲಿಗೆ ಈ ಕರಣಿ ಇಲ್ಲಿ ಈ ಸಂಖ್ಯೆಯನ್ನ ಒಳಗಡೆ ತೆಗೆದುಕೊಂಡು ಹೋಗಬೇಕು ನೋಡಿ ಹಾಗಾದ್ರೆ ಇಲ್ಲಿ ಮೊದಲಿಗೆ ಸಿಕ್ಸ್ ರೂಟ್ ಟೂ ಅನ್ನುವಂಥದ್ದು ಯಾವ ರೀತಿ ಬರೆಯಲು ಬರುತ್ತದೆ ಸಿಕ್ಸ್ ರೂಟ್ ಟೂ ಈಜ್ ಇಕ್ವಲ್ ಟು
6 ಇದ್ದುದು ವರ್ಗಮೂಲ ಚಿಹ್ನೆಯಲ್ಲಿ ಹೋಗುವಾಗ ಇದರ ವರ್ಗವಾಗಿ ಒಳಗಡೆ ಹೋಗುತ್ತೆ ಹಾಗಾದ್ರೆ ಇಲ್ಲಿ 6 ಸ್ಕ್ವೇರ್ ಇಂಟು 2 ಅಂದ್ರೆ ಎಷ್ಟು ಆಯ್ತು ಇಸ್ ಈಕ್ವಲ್ ಟು ರೂಟ್ 36 ಇಂಟು 2 ಅಂದ್ರೆ 72 ನಾವಿಲ್ಲಿ 6 ರೂಟ್ 2 ಎಂದ್ರು ಒಂದೇ ಮತ್ತು 72 ಎಂದ್ರು ಅದೇ ಸಂಖ್ಯೆ ಅದೇ ರೀತಿ ಈ ಸಂಖ್ಯೆಯನ್ನು ಕೂಡ ನೋಡಿ 5 ರೂಟ್ 5 ಈ ಸಂಖ್ಯೆಯನ್ನು ಬರೆಯುವಾಗ ನಾವಿಲ್ಲಿ 5 ರ ವರ್ಗವನ್ನು ಮಾಡಿ ಒಳಗಡೆ ತೆಗೆದುಕೊಳ್ಳೋಣ ಇಂಟು 5 ಇಲ್ಲಿ ಪುನಃ 25 ಇಂಟು 5 ಅಂದ್ರೆ ಎಷ್ಟು ಆಗುತ್ತೆ ನೋಡಿ 25 ಐದಲೇ 125 ಹಾಗಾದ್ರೆ ಈ ಎರಡು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ತೆಗೆದುಕೊಳ್ಳೋಣ ಈಗ ನಮಗೆ 72 ಈಸ್ ಲೆಸ್ ದೆನ್ 125 ಇದು ಗೊತ್ತಿರುವಂತದ್ದು ದೇರ್ಫೋರ್ 72 ಅಂದ್ರೆ ರೂಟ್ 72 ಈಸ್ ಲೆಸ್ ದೆನ್ ರೂಟ್ 125 ದೇರ್ಫೋರ್ 6 ರೂಟ್ 2 ಈಸ್ ಲೆಸ್ ದೆನ್ 5 ರೂಟ್ 5 ಈ ರೀತಿ ಇಂಥ ಉದಾಹರಣೆಗಳು ಅಂದ್ರೆ ಇದರೊಳಗೆ ಯಾವುದು ಚಿಕ್ಕದು ಮತ್ತು ಯಾವುದು ದೊಡ್ಡದು ಎನ್ನುವಂಥದ್ದನ್ನ ಬರೆಯಲು ಬರುತ್ತದೆ ಮಕ್ಕಳೇ ಇದೇ ರೀತಿಯಾಗಿ ಇನ್ನೂ ಒಂದು ಉದಾಹರಣೆಯನ್ನ ನಾವು ನೋಡೋಣ ಇಲ್ಲಿ 5 ರೂಟ್ 5 7 ರೂಟ್ 2 5 ರೂಟ್ 5 ಮತ್ತು 7 ರೂಟ್ 2 ಇವುಗಳಲ್ಲಿ ಯಾವುದು ದೊಡ್ಡದು ಮತ್ತು ಯಾವುದು ಚಿಕ್ಕದು ಹೇಗೆ ತೆಗೆಯುವುದು ನೋಡೋಣ ಮೊದಲಿಗೆ 5 ರೂಟ್ 5 ಅನ್ನ ಕರ್ಣಿ ರೂಪದಲ್ಲಿ ಬರೆಯೋಣ ಇದನ್ನ ಹೇಗೆ ಬರೀಬೇಕು 5 ರೂಟ್ 5 ಅನ್ನ ಇಲ್ಲಿ ಒಳಗಡೆ ತೆಗೆದುಕೊಂಡ್ರೆ ಇದರ ವರ್ಗವಾಗಿ ಒಳಗಡೆ ಹೋಗುತ್ತೆ ಒಳಗಡೆ 5 ರ ವರ್ಗ ಇಂಟು 5 ಪುನಃ 25 ಇಂಟು 5 ಆನಂತರ ಇದಕ್ಕೆ 125 ಇಲ್ಲಿ 5 ರೂಟ್ 5 ನಾವು ಈಗಾಗಲೇ ಇದನ್ನ ಇಲ್ಲಿ ಬಿಡಿಸಿರಬೇಕು ಅದರಂತೆ 7 ರೂಟ್ 2 ಹಾಗೂ 7 ರೂಟ್ 2 ಅನ್ನ ಹೇಗೆ ಬರೆಯಲು ಬರುತ್ತೆ ನೋಡಿ 7 ಸ್ಕ್ವೇರ್ ಇಂಟು 2 7 ಸ್ಕ್ವೇರ್ ಅಂದ್ರೆ ಇಲ್ಲಿ 49 ರೂಟ್ 49 ಇಂಟು 2 ಹಾಗಾದ್ರೆ ಇವೆರಡರ ಗುಣಾಕಾರ 49 ಎರಡಲೇ 98 ಅಂದ್ರೆ 7 ರೂಟ್ 2 ಈಕ್ವಲ್ ಟು ರೂಟ್ 98 ಆಯ್ತು ಹಾಗಾದ್ರೆ ಇವೆರಡರಲ್ಲಿ ಸಂಖ್ಯೆಯನ್ನ ನಾವು ಇಲ್ಲಿ ನೋಡಲಾಗಿ ದೇರ್ ಫೋರ್ 125 ದೊಡ್ಡದಿದೆ ಇದಕ್ಕಿಂತಲೂ 98 ಕ್ಕಿಂತ ಇಲ್ಲಿ ಆದ್ದರಿಂದ ಇಲ್ಲಿ 5 ರೂಟ್ 5 ಈಸ್ ಗ್ರೇಟರ್ ದೆನ್ 7 ರೂಟ್ 2 ಹೀಗೆ ಇಂತಹ ಉದಾಹರಣೆಗಳನ್ನ ನೀವು ಬಿಡಿಸಬೇಕು ಮಕ್ಕಳೇ ಇವು ಉದಾಹರಣೆಗಳನ್ನ ತಾವು ಇಂತಹ ಉದಾಹರಣೆಗಳನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಸಮಸ್ಯೆ ಬಂದರೆ ಅವುಗಳನ್ನ ಕಾಮೆಂಟ್ ಮಾಡಿ ಈ ಚಾನೆಲ್ ಮುಖಾಂತರ ನಾವು ತಾವು ತಿಳಿಸಬೇಕು ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಧನ್ಯವಾದ